ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತ. ಮೊದಲಿಗೆ ಹೆಡ್ಲೈನ್ಸ್. ಪುಲ್ವಾಮಾ ದಾಳಿಗೆ ಒಂದು ವರ್ಷ, ಕಲಬುರಗಿಯಲ್ಲಿ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಮೌನಾಚರಣೆ. ಇನ್ವೆಸ್ಟ್ ಕರ್ನಾಟಕ ಹುಬ್ಬಳ್ಳಿ ಸಮಾವೇಶ, ಸಿಎಂ ಬಿಎಸ್ ಯಡಿಯೂರಪ್ಪ ಉದ್ಘಾಟನೆ, ಉದ್ಯಮಿಗಳ ಬಂಡವಾಳ ಹೂಡಿಕೆಯಲ್ಲಿ ಹಲವು ಕಂಪನಿಗಳು ಭಾಗಿ. ಟಿಪ್ಪರ್ ಚಾಲಕನ ನಿರ್ಲಕ್ಷ್ಯತನ, ಮರಳು ತುಂಬಿದ ಟಿಪ್ಪರ್ ಹರಿದು ಆರು ಕುರಿಗಳ ಸಾವು, ಬಾಗಲಕೋಟೆ ಜಿಲ್ಲೆಯ ಚಿಂಚಲ್ಕಟ್ಟಿ ಗ್ರಾಮದ ಬಳಿ ಘಟನೆ. ವೀರಶೈವ ಮಹಾಸಭಾ ಜಿಲ್ಲಾ ಯುವ ಘಟಕ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಜಿ ಸೈನಿಕರ ಸಂಘದಿಂದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಯುವ ಘಟಕ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಜಿ ಸೈನಿಕರ ಸಂಘದಿಂದ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ 2 ನಿಮಿಷ ಮೌನಾಚರಣೆಯನ್ನು ಮಾಡಿ ಹುತಾತ್ಮ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆಯನ್ನ ಮಾಡಿದರು. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸಿದ್ದರಾಜ ಬಿರಾದರ್ ತಿಳಿಸಿದ್ದಾರೆ. ಬೋಲೋ ಭಾರತ್ ಮಾತಾ ಕಿ ಜೈ. ಕಳೆದ ವರ್ಷ 2019 February 14 ಏನು ಜಿಹಾದಿ ಪಾಕ್ ಪ್ರೇರಿತ ಜಿಹಾದಿ ಕುಕೃತ್ಯಕ್ಕೆ ನಮ್ಮ CRPF 44 ಯೋಧರು ಹುತಾತ್ಮರಾದರು. ಅವತ್ತಿನ ದಿವಸೇ ನಾವು ಶ್ರದ್ಧಾಂಜಲಿ ಮಾಡಿದ್ವಿ. ಅದೇ ಈಗ ಸರಿಯಾಗಿ ಈಗ 1 ವರ್ಷ ಆಯಿತು. ಮತ್ತು ಅವರನ್ನು ಸ್ಮರಿಸುತ್ತಾ, ಅವರ ಸೇವೆ ಸ್ಮರಿಸುತ್ತಾ ಇಡೀ ದೇಶದಲ್ಲಿ ಎಲ್ಲ ಕಡೆ ಶ್ರದ್ಧಾಂಜಲಿ ಮಾಡ್ತಿದ್ದಾರೆ. ಅದೇ ರೀತಿ ನಾವು MS ಪಟೇಲ್ ಎಲ್ಲ ಬಳಗ ಕೂಡ ಇವತ್ತು ಇಲ್ಲಿ ಸರ್ದಾರ್ ಪಟೇಲ್ ವೃತ್ತದಲ್ಲಿ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಗೌರವಿಸ್ತಾ ಇದ್ದೀವಿ. ಮತ್ತು ಅವ್ರ ಕುಟುಂಬಕ್ಕೆ ಕುಟುಂಬಕ್ಕೆ ದೇವರು ಸದಾ ಧೈರ್ಯ ಕೊಡಲಿ ಅಂಥೇಳಿ ನಾವು ದೇವರಲ್ಲಿ ಬೇಡ್ಕೋತಾ ಇದ್ವಿ. ಮತ್ತು CRPF ಯೋಧರ ಯಾವಾಗಲೂ ಅವ್ರ ಹಿಂದೆ ಇರ್ತೀವಿ. ಈ ಸಂದರ್ಭದಲ್ಲಿ MS ಪಾಟೀಲ್ ನರಿಬೋಳ್, ಶ್ವೇತಾ ಸಿಂಗ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. February 15 ಪೀರ್ ಬಂಗಾಳಿ ಮೈದಾನದಲ್ಲಿ ಸಾಯಂಕಾಲ 6 ಗಂಟೆಗೆ ಅಸಾವುದ್ದೀನ್ OYC ಅವರ ನೇತೃತ್ವದಲ್ಲಿ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಮೈನುದ್ದೀನ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, NRC CAA ಹಾಗೂ NPR ಕಾಯ್ದೆ ಸಂಬಂಧಿಸಿದಂತೆ ಸಂಸದ್ ಸದಸ್ಯರಾದ ಅಸದುದ್ದೀನ್ OYC ತಮ್ಮ ಭಾಷಣದ ಮೂಲಕ ಜಾಗೃತಿ ಮೂಡಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಮೈನುದ್ದೀನ್ ತಿಳಿಸಿದ್ದಾರೆ. ನಾಳೆ ಆಲ್ ಇಂಡಿಯಾ ಮಜ್ಲಿಸ್ ಇತ್ಯಾದುಲ್ ಮುಸ್ಲಿಮಿನ್ ವತಿಯಿಂದ ನಾಳೆ ಒಂದು ಕನ್ವೆನ್ಷನ್ ಇಟ್ಕೊಂಡಿದೆ. ಇದು CAA ಬಿಲ್ ವಿರೋಧಿಸಿ ನಾಳೆ ಪೀರ್ ಬಂಗಾಳಿ ಮೈದಾನದಲ್ಲಿ ಒಂದು 6 ಗಂಟೆಯಿಂದ 10 ಗಂಟೆವರೆಗೆ ರಾತ್ರಿ ಸಂಜೆ ಕನ್ವೆನ್ಷನ್ ಇಟ್ಕೊಂಡಿದೆ. ಅದರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಬ್ಯಾರಿಸ್ಟರ್ ಅಸದುದ್ದೀನ್ OYC ಸಾಹೇಬರು ಮತ್ತು ಸಂಸದರಾದ ಔರಂಗಾಬಾದ್ ಸಂಸದರಾದ ಇಮ್ತಿಯಾಜ್ ಜಲೀಲ್ ಸಾಹೇಬರು ಮತ್ತು ವಾರಿಸ್ ಪಠಾಣ್ ಅವರು, ನಮ್ಮ ರಾಜ್ಯದ ಅಧ್ಯಕ್ಷರು ಉಸ್ಮಾನ್ ಗನಿ ಸಾಹೇಬರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಮಿರ್ಚಿ ರಹೀಂ ಶೇಖ್ ಅವರು ಭಾಗವಹಿಸಲಿದ್ದಾರೆ ಸರ್. ಇದು CAA ಬಿಲ್ ವಿರುದ್ಧ ಇದು ನಾಳೆ ಒಂದು ಬಹಳ ದೊಡ್ಡ ಕನ್ವೆನ್ಷನ್ ಇದೆ. ಇದು ಗುಲ್ಬರ್ಗ ಎಲ್ಲ ಜನತೆಯನ್ನು ನಾವು ಈ ಕಾರ್ಯಕ್ರಮದಲ್ಲಿ ಬಂದು ಸಕ್ಸಸ್ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಬಿಲ್ಲು ಒಂದೇ ಕೋಮಿನ ಜನತೆಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಮತ್ತು ಅಮಿತ್ ಶಾ ಅವರು. ಅದನ್ನು ವಿರೋಧಿಸಬೇಕಂತ ನಾವು ಎಲ್ಲರಿಗೆ ಈ ಪ್ರೋಗ್ರಾಂನಲ್ಲಿ ಬರಬೇಕಂತ ಇನ್ವಿಟೇಷನ್ ಮಾಡಲಿಕ್ಕೆ ಬಂದಿದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ರಹೀಂ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ SC ST ಹಾಗೂ ಹಿಂದುಳಿದ ವರ್ಗಗಳ ವಿರೋಧ ನೀತಿ ಖಂಡಿಸಿ ಬೀದರ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಿದರು. KPCC ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಯ ಜಿಲ್ಲಾ ಕಚೇರಿಯವರಿಗೆ ಬೃಹತ್ ರ್ಯಾಲಿಯನ್ನ ಮಾಡಲಾಯಿತು. ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು, ಬಹುಧರ್ಮೀಯ ಮತ್ತು ಇವತ್ತೇನು ಬಹುತ್ವ ಅಂತ ನಾವು ಹೇಳ್ತೀವಿ, ವಿವಿಧ ಏಕತೆ ಅಂತ ನಾವು ಹೇಳ್ತೀವಿ. ಸಂವಿಧಾನಬದ್ಧವಾಗಿ ಎಲ್ಲರಿಗೂ ತಮ್ಮ ತಮ್ಮ ಧರ್ಮದ ಆಚರಣೆ ಮಾಡಲಿಕ್ಕೆ ಉಪಾಸನೆ ಮಾಡಲಿಕ್ಕೆ ಹಕ್ಕುಗಳನ್ನು ಕೊಡಲಾಗಿದೆ. ಈ ಹಕ್ಕುಗಳ ವಿರೋಧವಾಗಿ ಇವತ್ತು ಒಂದು ಜಾತಿ, ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ಪರಂಪರೆ, ಒಂದು ಭಾಷೆ ಇದನ್ನು ಜನರ ಮೇಲೆ ಹೇರಬೇಕು ಅನ್ನುವಂಥ ಒಂದು ಹುನ್ನಾರವನ್ನು ಮಾಡಿ ಇದು ರಾಷ್ಟ್ರದ ಏನು ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಇದೆ, ಆ ಬುನಾದಿಗೆ ದುರ್ಬಲ ಮಾಡಿ ಇವತ್ತು ಸರ್ವಾಧಿಕಾರಿ ಧೋರಣೆ
ಹಿಟ್ಲರ್ ಧೋರಣೆ ಅನುಸರಿಸಬೇಕು, ಬರೀ ನಾವು ಮಾತ್ರ ನಮ್ಮದೇ ಆದಂತ ಏನೊಂದು ಅವರ ಐಡಿಯಾಲಜಿ ಇದೆ ಅದನ್ನು ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ವಿಸ್ತರಿಸಬೇಕು ಅಂತ ಹೇಳಿ ಹಂತ ಹಂತವಾಗಿ ಈಗೇನು ಅವರ ಒಂದು ದಾಳಿ ಆಗ್ತಾ ಇದೆ. ಆ ದಾಳಿಯ ವಿರುದ್ಧ ಯಾಕೆಂದ್ರೆ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಮರ್ಥವಾಗಿ ಇದರ ಬಗ್ಗೆ ಅವರು ವಾದ ಮಂಡಿಸಬೇಕಾಗಿತ್ತು. ಆದರೆ ಇವರು ಸಮರ್ಥವಾಗಿ ವಾದ ಮಂಡಿಸಿ ಈ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಎಂಎಲ್ ಅರವಿಂದ್ ಅರಳಿ, ವಿಜಯ್ ಸಿಂಗ್, ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಯುವಕರಿಗೆ ಉದ್ಯೋಗ ಸಿಗಲಿ ಎಂಬ ದೃಷ್ಟಿಯಿಂದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಬಹಳಷ್ಟು ಜನ ಹೂಡಿಕೆದಾರರು ಭಾಗವಹಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ನಡೆಯುತ್ತಿರುವ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಮಾವೇಶದಲ್ಲಿ ರಾಜ್ಯ, ದೇಶ, ವಿದೇಶಗಳಲ್ಲಿನ ಉದ್ಯಮಿಗಳು ಭಾಗವಹಿಸುತ್ತಿದ್ದು ಹಲವಾರು ಕಂಪನಿಗಳು ಹೂಡಿಕೆ ಮಾಡಲು ಸಿದ್ಧರಿದ್ದಾರೆ. ಅವರೆಲ್ಲ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗಲಿದೆ. ಈ ಬಗ್ಗೆ ಹೊಸ ಯೋಜನೆ ಘೋಷಣೆ ಮಾಡಲಾಗುವುದು ಎಂದರು. ಕರ್ನಾಟಕದಲ್ಲಿ ಹೆಚ್ಚು ಕೈಗಾರಿಕೆಗಳನ್ನು ತರಬೇಕು, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಹುಬ್ಬಳ್ಳಿನಲ್ಲಿ ಕೈಗಾರಿಕೋದ್ಯಮಿಗಳ ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ. ಬೆಂಗಳೂರು ಬಿಟ್ಟು ಮೊದಲ ಬಾರಿಗೆ ಇಷ್ಟು ದೊಡ್ಡ ಸಮಾವೇಶ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ದಾವೋಸ್ಗೆ ಹೋಗಿ ಬಂದಮೇಲೆ ಅಲ್ಲಿ ಅನೇಕ ಹೂಡಿಕೆದಾರರು ಸಹ ಪತ್ರ ಮೂಲಕ ನನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಒಂದೆರಡು ಕಾರ್ಯಕ್ರಮ ಸಹ ಇವತ್ತು ಘೋಷಣೆ ಮಾಡ್ತಾರೆ. ಈ ರೀತಿ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೇನೆ. ಇದಾದಮೇಲೆ ದಾವಣಗೆರೆ ಜಿಲ್ಲೆ ಸೂರಗೊಂಡನ ಕೊಪ್ಪದಲ್ಲಿ ಬಣಜಾರ ಸಮಾಜದ ಒಂದು ವಿಶೇಷ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಇದಿಷ್ಟು ನಾನು ಹೇಳಬೇಕಾದ. March 5 ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯಾಗಲಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಶುಕ್ರವಾರದಂದು ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಈ ವಿಷಯ ತಿಳಿಸಿರುವ ಅವರು, February 17 March 31 ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ. March 2 and 3 ಸಂವಿಧಾನದ ಕುರಿತು ಚರ್ಚೆ ನಡೆಯಲಿದೆ. March 5 ಬಜೆಟ್ ಮಂಡನೆ ಆಗಲಿದೆ ಎಂದರು. ಅಧಿವೇಶನದಲ್ಲಿ ಒಟ್ಟು 6 ಮಸೂದೆ ಮಂಡನೆಯಾಗಲಿವೆ. ಎಲ್ಲಾ ಸದಸ್ಯರು ಅಧಿವೇಶನದ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕಾಗೇರಿ ತಿಳಿಸಿದ್ದಾರೆ. ಅದರಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. 17 ಅಧಿವೇಶನ ಪ್ರಾರಂಭ ಆಗುತ್ತೆ. ನಾನು ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ 17 ಪ್ರಾರಂಭ ಆಗುವ ಅಧಿವೇಶನ March 31 ಸಹ ನಡೀತಾ ಇದೆ. ಹಾಗಾಗಿ 25 ಕಾಲ ಒಂದು ಸುದೀರ್ಘ ಅಧಿವೇಶನವನ್ನು ರಾಜ್ಯದ ಅಭಿವೃದ್ಧಿಯ ಪರವಾಗಿ, ರಾಜ್ಯದ ಜನತೆಯ ಸಂಕಷ್ಟವನ್ನು ದೂರ ಮಾಡೋದಕ್ಕೋಸ್ಕರವಾಗಿ ಏನು ಚರ್ಚೆ ನಡೀತಾ ಇದೆ. ಇದೊಂದು ಸ್ವಾಗತಾರ್ಹವಾದಂಥ ಕ್ರಮ. ರಾಜ್ಯ ಸರ್ಕಾರ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡು ಈ ಅವಕಾಶವನ್ನು ಕರ್ನಾಟಕ ವಿಧಾನಸಭೆಗೆ ಕಲ್ಪಿಸಿರೋದು ಒಂದು ಒಳ್ಳೆಯ ಕ್ರಮ. ಮರಳು ತುಂಬಿದ ಟಿಪ್ಪರ್ ಹರಿದು 6 ಕುರಿಗಳು ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಚಿಂಚಲಕಟ್ಟಿ ಗ್ರಾಮದ ಬಳಿ ನಡೆದಿದೆ. ಬಾದಾಮಿ ಲೋಕಪುರ ಮಾರ್ಗ ಮಧ್ಯದ ಚಿಂಚಲಿ ಕಟ್ಟಿ ಗ್ರಾಮದ ಬಳಿ ರಸ್ತೆ ಮೇಲೆ ಹೋಗುತ್ತಿದ್ದ ಕುರಿಗಳ ಮೇಲೆ ಚಾಲಕ ತನ್ನ ನಿರ್ಲಕ್ಷ್ಯತನದಿಂದ ಅತಿ ವೇಗವಾಗಿ ಮರಳು ತುಂಬಿದ ಟಿಪ್ಪರ್ ಚಲಾಯಿಸಿ ಕುರಿಗಳ ಮೇಲೆ ಹರಿಸಿದ್ದಾನೆ. ಇದರ ಪರಿಣಾಮ ಸ್ಥಳದಲ್ಲಿ 6 ಕುರಿಗಳು ಸಾವನ್ನಪ್ಪಿದ್ರೆ ಇನ್ನೂ 2 ಆಡುಗಳಿಗೆ ಗಂಭೀರ ಗಾಯಗಳಾಗಿ ಚಿಂತಾಜನಕ ಸ್ಥಿತಿಯಲ್ಲಿವೆ. ಘಟನಾ ಸ್ಥಳಕ್ಕೆ ಕೆರೂರು ಪೊಲೀಸ್ ಠಾಣೆ PSI ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರಾಷ್ಟ್ರೀಯ ಹೆದ್ದಾರಿ 209 ರಸ್ತೆಗಾಗಿ ರೈತರ ಜಮೀನನ್ನು ಒತ್ತುವರಿ ಮಾಡಿ 4 ವರ್ಷಗಳಾದರೂ ಪರಿಹಾರ ನೀಡಿಲ್ಲ.
ಕೂಡಲೇ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಭೂಮಿ ಕಳೆದುಕೊಂಡ ರೈತರು ತಾಲೂಕಾ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮಳವಳ್ಳಿ ಪಟ್ಟಣದ ತಾಲೂಕಾ ಕಚೇರಿಯ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಅಧಿಕಾರಿಗಳಿಗೆ ಧಿಕ್ಕಾರ, ರೈತರ ಬಗ್ಗೆ ಕಾಳಜಿ ಇರತಕ್ಕಂತಹ ಅಧಿಕಾರಿಗಳಿಗೆ ಧಿಕ್ಕಾರ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಂದಾಬಾದ್, ರೈತರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಇನ್ನು ಪ್ರಾಂತ ರೈತ ಸಂಘದ ಅಧ್ಯಕ್ಷ ಎನ್ಎಲ್ ಭರತರಾಜ್ ರವರು ವಾಹಿನಿಯೊಂದಿಗೆ ಮಾತನಾಡಿ, ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಹಾಗೂ ಜವನಗಹಳ್ಳಿ ಗ್ರಾಮದ ರೈತರ ಸರ್ವೆ ನಂಬರ್ 415 ರಾಷ್ಟ್ರೀಯ ಹೆದ್ದಾರಿ 209 ಸರ್ಕಾರ ಒತ್ತುವರಿ ಮಾಡಿ 4 ವರ್ಷವಾದರೂ ಇದುವರೆಗೂ ರೈತರಿಗೆ ಪರಿಹಾರವನ್ನ ನೀಡಿಲ್ಲ. ರೈತರಿಗೆ ಕೂಡಲೇ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಈಗ ನಾಳೆ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿ ಎಲ್ಲ ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಸರ್, ಮತ್ತೆ ಅದೇ ರೀತಿಯಲ್ಲೇ ಭೂ ಸ್ವಾಧೀನ ಇಲಾಖೆಯವರು, ಮತ್ತೆ ಅದೇ ರೀತಿಯಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಸೇರ್ಕೊಂಡಂಗೆ ಹಲವಾರು ಬಾರಿಗಳ ಸಭೆಗಳನ್ನು ಮಾಡಿದೀವಿ. ರೈತರುಗಳನ್ನ ಕರೆ ಸಭೆಗಳನ್ನು ಮಾಡಿದ್ದಾರೆ, ಮತ್ತೆ ರೈತರುಗಳು ನಾವು ಸೂಕ್ತವಾದಂತ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ನಮ್ಮಿಂದ ಒಪ್ಪಿಗೆ ಪತ್ರವನ್ನು ಸಹ ಎಸಿಯವರ ಸಮ್ಮುಖದಲ್ಲಿ ಪಡ್ಕೊಂಡಿದ್ದಾರೆ. ಎಸಿಯವರ ಸಮ್ಮುಖದಲ್ಲಿ ರೈತರಿಂದ ಒಪ್ಪಿಗೆ ಪತ್ರವನ್ನು ಪಡ್ಕೊಂಡು ಶೀಘ್ರದಲ್ಲೇ ನಿಮಗೆ ಪರಿಹಾರವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿನೂ 6 ತಿಂಗಳಾಯ್ತಾ ಬರ್ತಾ ಇದೆ. ಹಾಗಾಗಿ ಇಲ್ಲಿ ತನಕ ಬಹಳಷ್ಟು ರೈತರಿಗೆ ವಂಚನೆಯನ್ನು ಮಾಡ್ತಾ ಬರ್ತಾ ಇದಾರೆ. ನಿಮ್ಮ ಇಲಾಖೆ ಇವತ್ತು ಏನು ಕಂದಾಯ ಇಲಾಖೆ ಇದೆಯೋ, ಕಂದಾಯ ಇಲಾಖೆ ಒಂದು ರೀತಿಯಲ್ಲಿ ಬೇಜವಾಬ್ದಾರಿ ಇಲಾಖೆ ಆಗಿದೆ. ಇಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ರೀತಿ ಪಂಚೇಂದ್ರಿಯಗಳೆಲ್ಲ ಹೋಗ್ಬಿಟ್ಟಿದೆ ಅಂತ ಕಾಣ್ತದೆ. ಯಾಕೆಂದ್ರೆ ರೈತರ ಕೂಗು ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೇಳಿಸ್ತಾ ಇಲ್ಲ. ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಬರೀ ಕಾಲ ನೂಕೊಂಡು ಹೋಗ್ತಾ ಇದ್ರೆ ಹೊರತು ರೈತರ ಬಗ್ಗೆ ಸರಿಯಾದ ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು 6 ಬಾರಿ ನಾವು ನಿಮ್ಗೆ ಮನವಿ ಪತ್ರಗಳನ್ನ ಕೊಟ್ಟು ಸಾಕಾಗೋದೆ. ಯಾಕೆಂದ್ರೆ ನೀವು ಬರೀ ಒಂದು ರೀತಿಯಲ್ಲಿ ಅಧಿಕಾರಿಗಳು ಪೋಸ್ಟ್ ಮ್ಯಾನ್ಗಳ ತರ ಕೆಲಸ ಮಾಡ್ತಿದ್ರೆ ಹೊರತು ಅಧಿಕಾರಿಗಳ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಪೋಸ್ಟ್ ಮ್ಯಾನ್ ರೀತಿಯಲ್ಲಿ ಬರೀ ಅದಕ್ಕೊಂದು ಅಕ್ನಾಲೆಜ್ಮೆಂಟ್ ಕೊಡೋದು ಅಥವಾ ಮುಂದಕ್ಕೆ ಅದನ್ನು ಒತ್ತಾಕೋದು ಅಷ್ಟೇ. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ ಕೆಲಸ ಏನಪ್ಪಾ ಅಂದ್ರೆ ಈಸ್ಕೊಳ್ಳೋದು, ನಿಮ್ಮ ಬೇಡಿಕೆಗಳ ಬಗ್ಗೆ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಗೋಬರ್ತೇವೆ, ತಂದು ನಿಮ್ಗೆ ಸೀಟು. ಹಾಗಾಗಿ ನೀವು ಸಂಬಂಧಪಟ್ಟಂತಹ ಎಸಿಯವರ ಜೊತೆ ಇರ್ಬೋದು, ತಹಸೀಲ್ದಾರ್ ಜೊತೆ ಈ ರೀತಿ ದಂಡನೆ ನಡೀತಾ ಇದೆ. ಅವ್ರಿಗೆ ಸೂಕ್ತವಾದ ರೀತಿಯಲ್ಲಿ ಪ್ರತಿಭಟನೆಯಲ್ಲಿ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಭೂಮಿ ಕಳೆದುಕೊಂಡ ರೈತರು ಇದ್ದರು. ಚಿಕಿತ್ಸೆಗೆ ಬಂದ ರೋಗಿಗಳ ಜೊತೆ ದುರ್ವರ್ತನೆ ತೋರಿದ ಜಿಲ್ಲಾಸ್ಪತ್ರೆ ಸಿಬ್ಬಂದಿಗೆ ರೋಗಿಗಳು ತರಾಟೆಗೆ ತೆಗೆದುಕೊಂಡ ಘಟನೆ ಬಾಗಲಕೋಟೆ ಜಿಲ್ಲೆಯ ಆಸ್ಪತ್ರೆಯಲ್ಲಿ ನಡೆದಿದೆ. ಬಾಗಲಕೋಟ ಜಿಲ್ಲಾಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರದೀಪ್ ಮಂಟೂರು ಎಂಬ ಸಿಬ್ಬಂದಿ ಚಿಕಿತ್ಸೆಗೆ ಬಂದ ಬಡ ರೋಗಿಗಳ ಮೇಲೆ ದುರ್ವರ್ತನೆ ತೋರಿದ್ದಾನೆ. ಆದ್ದರಿಂದ ಕೋಪಗೊಂಡ ರೋಗಿಗಳು ಮತ್ತು ಅವರ ಸಂಬಂಧಿಕರು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡು ಸಿಬ್ಬಂದಿಗಳ ವರ್ತನೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಲೋಕಾಪುರ ಗ್ರಾಮದ ಮಲ್ಲಪ್ಪ ಎಂಬ ರೋಗಿ ಚಿಕಿತ್ಸೆ ಪಡೆಯಲು ಜಿಲ್ಲಾಸ್ಪತ್ರೆಗೆ ಆಗಮಿಸುತ್ತಾನೆ. ಆಗ ರೋಗಿಯೊಡನೆ ಸಿಬ್ಬಂದಿ, ಕೆಲಸದ ಅವಧಿ ಮುಗಿದು ಹೋಗಿದೆ, ಈಗ ಔಷಧಿ ಸಿಗಲ್ಲ, ಏನು ಸಿಗಲ್ಲ, ಹೊರಗಡೆ ಹೋಗಿ ಎಂದು ಅವರ ಮೇಲೆ ಗದರಿದ್ದಾರೆ. ಅದರಿಂದ ಕುಪಿತಗೊಂಡ ರೋಗಿ ಮತ್ತು ರೋಗಿಯ ಸಂಬಂಧಿಕರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂತರ ಪ್ರದೀಪ್ ರೋಗಿಗಳನ್ನ ವೈದ್ಯಾಧಿಕಾರಿಗಳಿಗೆ ಭೇಟಿ ಮಾಡಿಸಿ ಚಿಕಿತ್ಸೆಯನ್ನ ನಡೆಸಿದ್ದಾನೆ. ಇನ್ನು ದಿನನಿತ್ಯ ಜಿಲ್ಲಾಸ್ಪತ್ರೆಗೆ ಬರುವ ಬಡ ರೋಗಿಗಳ ಮೇಲೆ ಸಿಬ್ಬಂದಿಗಳು ಈ ರೀತಿ ದುರ್ವರ್ತನೆಯಿಂದ ವರ್ತಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಜಿಲ್ಲಾ ವೈದ್ಯಾಧಿಕಾರಿಗಳು ರೋಗಿಯೊಡನೆ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ವರ್ತಿಸುವಂತೆ ಸೂಚಿಸಿ ಅಂತ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ರೋಗಿಗಳು ಒತ್ತಾಯಿಸಿದ್ರು. ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಪ್ರಥಮ ಆದ್ಯತೆ ನೀಡಿ ಪರಿಹಾರ ಕಲ್ಪಿಸಬೇಕಾಗುತ್ತದೆ ಎಂದು ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಹೇಳಿದ್ದಾರೆ. ಅವರು ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಉದ್ಘಾಟನೆ, ಸಿಸಿ ರಸ್ತೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ನನ್ನ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಸಾಕಷ್ಟು ಕುಡಿಯುವ ನೀರಿನ ಯೋಜನೆ ಕೈಗೊಳ್ಳಲಾಗುತ್ತಿದೆ. ಜನರ ಆರೋಗ್ಯದ ದೃಷ್ಟಿಯಿಂದ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಲಾಗುತ್ತಿದೆ. ಅವಶ್ಯ ಇದ್ದ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನಷ್ಟು ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಲಾಗುತ್ತದೆ ಎಂದರು.
ಪಗಲಾಪುರ್ನಲ್ಲಿ 81 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಘಟಕ, ಸಿಸಿ ರಸ್ತೆ, ಅಂಗನವಾಡಿ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾದ ನಂತರ ಹಲವಾರು ಅಭಿವೃದ್ಧಿ ಯೋಜನೆ ಜಾರಿಗೆ ತರುವ ಮೂಲಕ ಜನಪರ ಕಾರ್ಯ ಮಾಡುತ್ತಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ಯಾದಗಿರಿ ವಿಧಾನಸಭೆ ಕ್ಷೇತ್ರದ ಅಭಿವೃದ್ಧಿಗಾಗಿ 25 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಹಂತ ಹಂತವಾಗಿ ಅಭಿವೃದ್ಧಿ ಯೋಜನೆ ಕೈಗೊಳ್ಳುವ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದರು. ಇಷ್ಟು ಕಷ್ಟದಲ್ಲಿನೂ ಯಡಿಯೂರಪ್ಪ ಅವರು ಬಂದು ಒಂದು ಕೇವಲ ಒಂದು 15 ದಿವಸದಾಗೆ ಎಲ್ಲಾ ಎಂಎಲ್ಎಗಳಿಗೆ 25 ಕೋಟಿ ಅನುದಾನ, ಸ್ಪೆಷಲ್ ಅನುದಾನ ಕೊಡ್ತಾರೆ. ಇವತ್ತು ಪಗಲಾಪುರ ಬಗ್ಗೆ ಮಾತಾಡಬೇಕಾದ್ರೆ ಈ ಒಟ್ಟಿಗೆ ನಾವು ಕನಿಷ್ಠ 81 ಲಕ್ಷ ಇಳುವರಿ, ಯಾಕಂದ್ರೆ ಈ 1.5 ವರ್ಷ ಅಂದ್ರೆ ಅಪೋಸಿಷನ್ದಾಗ ಇದ್ವಿ ನಾವು, ನಾವೇನು ಮಾಡಕ್ಕೆ ಇರಲಿಲ್ಲ. ಈಗ ಸದ್ಯದಲ್ಲಿ 81 ಲಕ್ಷ ಈ ಭಾಗಕ್ಕೆ ಕೊಟ್ಟಿವಿ ನಾವು, ಅಂದ್ರೆ ಈ ಭಾಗದ ಭಾಗ ಅಲ್ಲ ಈ ಊರಿಗೆ. 1 ರೂಪಾಯಿ ಬಂದದ ಕೇವಲ ಈ 18 ಹಳ್ಳಿ ಅಂದ್ರೆ ಆ ಕಡೆ ಎರಡುಗಳ ಅರ್ಧ ಭಾಗ ರಾಮಸಮುದ್ರ ಜಿಲ್ಲಾ ಪಂಚಾಯತ್. ಇದು ಕಮ್ಸೆ ಕಮ್ ನಾ 30% ಕೆಲಸ ಕೊಡ್ತೀನಿ. ಅದೇ ಹೊಳಗೇರಿ, ತುಮಕೂರು, ಹಳ್ಯಾಳು ಮತ್ತೆ ದಾರ್ರೆಡ್ಡಿ, ನಾಯ್ಕಲ್ ಇದಾಗೆ 70% ಕೊಟ್ರೆ ಇಲ್ಲ ಇಲ್ಲಿ 30% ಕೊಡ್ತೀನಿ. ಅದಕ್ಕಾಗಿ ಎಲ್ಲ ಕೆಲಸ ಒಬ್ಬರಿಗೆ ಆದ್ರೆ ಆಗಲ್ಲ, ನಿಧಾನವಾಗಿ ಒಂದು ಎಲ್ಲ ಕೆಲಸ ಮಾಡಿಕೊಡ್ತೀನಿ ಎಲ್ಲ ರೋಡ್ಗಳು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಹೊಣೆ ಹೊತ್ತು ಬಹಳ ನಿರೀಕ್ಷೆಗಳನ್ನು ಪೂರೈಸಲೆಂದೇ ವಾಣಿಜ್ಯ ನಗರಿಯಲ್ಲಿ ಆಯೋಜಿಸಲಾಗಿರುವ ಇನ್ವೆಸ್ಟ್ ಕರ್ನಾಟಕ ಸಮಾವೇಶ ಹಲವಾರು ಉದ್ಯಮಿಗಳ ಬಂಡವಾಳ ಹೂಡಿಕೆಗೆ ಪಾತ್ರವಾಯಿತು. ಇನ್ನು ಹೂಡಿಕೆದಾರರು ಕೋಟಿ ಕೋಟಿ ಹೂಡಿಕೆಗೆ ಮುಂದಾಗಿದ್ದು ಅವರೆಲ್ಲರಿಗೂ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ನೀಡಲು ಜೈ ಹೋ ಎಂದಿದೆ. ಇನ್ವೆಸ್ಟ್ ಕರ್ನಾಟಕ ಹೂಡಿಕೆದಾರರ ಸಮಾವೇಶಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದೀಪ ಬೆಳಗಿಸುವ ಮೂಲಕ ಹೂಡಿಕೆದಾರರ ಸಮಾವೇಶಕ್ಕೆ ಚಲನೆಯನ್ನ ನೀಡಿದರು. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಚಿವರಾದ ಜಗದೀಶ್ ಶೆಟ್ಟರ್, ಸುರೇಶ್ ಅಂಗಡಿ, ಶಾಸಕರಾದ ಅರವಿಂದ ಬೆಲ್ಲದ್, ಪ್ರಸಾದ್ ಅಬ್ಬಯ್ಯ, ಸಿಎಂ ನಿಂಬಣ್ಣನವರ್, ಅಮೃತ್ ದೇಸಾಯಿ, ಶಂಕರ್ ಪಾಟೀಲ್ ಮುನೇನಕೊಪ್ಪ, ಸಂಸದ ಭಗವಂತ ಖೂಬ, ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ, ವಿಆರ್ಎಲ್ ಸಮೂಹ ಸಂಸ್ಥೆಗಳ ಸಿಎಂಡಿ ಪದ್ಮಶ್ರೀ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರಿಗೆ ಸನ್ಮಾನಿಸಿದರು. ಉತ್ತರ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಉದ್ಯೋಗಾವಕಾಶ ಸೃಷ್ಟಿಸುವ ಹಿನ್ನೆಲೆಯಲ್ಲಿ ಹೂಡಿಕೆದಾರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಉದ್ದಿಮೆ ಕೈಗಾರಿಕೆಗಳನ್ನು ಸೆಳೆಯುವ ಪ್ರಯತ್ನ ಇದ್ದಾಗಿದ್ದು 700ಕ್ಕೂ ಹೆಚ್ಚು ಹೂಡಿಕೆದಾರರು ಭಾಗಿಯಾಗಿದ್ದಾರೆ. ಇನ್ವೆಸ್ಟ್ ಕರ್ನಾಟಕ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿದ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ಸರ್ಕಾರ ಉದ್ಯಮಿಗಳನ್ನು ಆಹ್ವಾನ ನೀಡಿದರೆ ಅವರು ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಿದ್ರು, ಆದರೆ ಅದನ್ನು ನಾವು ಬೇರೆ ನಗರಗಳಿಗೂ ವಿಸ್ತರಣೆ ಮಾಡುತ್ತಿದ್ದೇವೆ, ಅದಕ್ಕೆ ಬೇಕಾದ ಸಹಕಾರ ನಮ್ಮ ಸರ್ಕಾರ ನೀಡುತ್ತೆ, ಈ ಸಮಾವೇಶಕ್ಕಾಗಿ ನಾವು ಬಹಳ ಪ್ರಯತ್ನ ಮಾಡಿದ್ದೇವೆ, ದೇಶದ ನಾನಾ ರಾಜ್ಯಗಳಲ್ಲಿ ರೋಡ್ ಶೋ ಮಾಡಿ ಇನ್ವೆಸ್ಟ್ ಮಾಡಿದ್ದೇವೆ, ಹೀಗಾಗಿ ಇಂದು ದೇಶ ವಿದೇಶಗಳಿಂದ ಹೂಡಿಕೆದಾರರು ಆಗಮಿಸಿದ್ದಾರೆ. ಪ್ರತಿಷ್ಠಿತ ಟಾಟಾ, ಹಿಂದೂಜಾ, ಅದಾನಿ ಗ್ರೂಪ್ ಸೇರಿದಂತೆ 700ಕ್ಕೂ ಹೆಚ್ಚು ಹೂಡಿಕೆದಾರರು ಬಂದಿದ್ದಾರೆ. ಈ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಈ ಸಮಾವೇಶಕ್ಕೆ ಸಿಎಂ ಬಿಎಸ್ವೈ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಎಂದರು. ಎಲ್ಲ ಕಡೆ ಟೈರ್ 2 ಸಿಟಿ ಡೆವಲಪ್ ಆಗಿದ್ದಾವೆ, ಹೀಗಾಗಿ ಇವತ್ತು ಬರ್ಡನ್ ಕೇವಲ ಬೆಂಗಳೂರು ಮಾತ್ರ ಬರ್ಡನ್ ಆಗಲಾರದ ರೀತಿಯಲ್ಲಿ ಇವತ್ತು ಈ ಭಾಗದಲ್ಲಿ ಇಂಡಸ್ಟ್ರಿಗಳನ್ನ ಬೆಳೆಸುವಂಥದ್ದು ಮತ್ತು ನಮಗೆ ಬಹಳ ಸ್ಫೂರ್ತಿ ಆದಂಥದ್ದು. ನಾ ಇಂಡಸ್ಟ್ರಿ ಮಿನಿಸ್ಟರ್ ಆದಮೇಲೆ ಮೊಟ್ಟ ಮೊದಲು ನಾ ಭೇಟಿ ನೀಡಿದ್ದೆ ಇಲ್ಲಿ ಅಲ್ಲಿ ಬೆಳಗಾವದಲ್ಲಿ ಒಂದು ಇಂಡಸ್ಟ್ರಿ ಮೀಟ್ ಮಾಡಿದ್ದೆ. ನಮ್ಮ ಅರವಿಂದ ಮೆಳ್ಳಿಗೆಯವರು ಇಲ್ಲೇ ಇದ್ದಾರೆ, ಅವರಿಗಾಗಲೇ ಒಂದು ಪ್ರೆಸೆಂಟೇಷನ್ ಮಾಡಿದ್ರು. ಅವರು ಏನು ಏಕಸ್ ಇದೆ ಆ ಒಂದು ಇಂಡಸ್ಟ್ರಿ SEZ ಸುಮಾರು 200-300 ಎಕರೆ ಜಮೀನಲ್ಲಿ ತಾವೇ ಸ್ವತಃ ಖರೀದಿ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪರ್ಮಿಷನ್ ತಗೊಂಡು ಏನೊಂದು SEZ ಕ್ರಿಯೇಟ್ ಮಾಡಿದರೆ ಬಹುಶಃ ದಟ್ ಇಸ್ ಮಾಡಲ್ ಫಾರ್ ಎವ್ರಿಬಡಿ, ದಟ್ ಇಸ್ ಮಾಡಲ್ ಫಾರ್ ಎವ್ರಿಬಡಿ. ವೆನ್ ಅರವಿಂದ ಮೆಳ್ಳಿಗಿರಿ ಸ್ಟಾರ್ಟೆಡ್ SEZ, ವೆನ್ ಹೀ ಶೋ ದಟ್ ಗುಡ್ ಆಫ್ ಇಂಡಸ್ಟ್ರಿ ಯು ಕ್ಯಾನ್ ಡೆವಲಪ್, ವೈ ಶುಡ್ ಅದರ್ಸ್ ಆ ರೀತಿ ಥಿಂಕಿಂಗ್ ಮಾಡುವಂಥ ರೀತಿಯಲ್ಲಿ ಇವತ್ತು ನಾವು ಕೆಲಸವನ್ನು ಮಾಡಬೇಕಾಗಿತ್ತು. ನಂತರ ಮಾತನಾಡಿದ ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವ ಸುರೇಶ್ ಅಂಗಡಿ,
ಇನ್ವೆಸ್ಟ್ ಕರ್ನಾಟಕದಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೊತೆಗೆ ಲಕ್ಷಾಂತರ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಲು ಉದ್ದಿಮೆದಾರರು ಬೆಂಗಳೂರು ಬಿಟ್ಟು ಇತರ ನಗರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಉದ್ಯಮಗಳು ಪ್ರಾರಂಭವಾಗಬೇಕು. ಇದರಿಂದ ಉತ್ತರ ಕರ್ನಾಟಕದ ಲಕ್ಷಾಂತರ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗಲಿವೆ ಎಂದರು. ಅತ್ಯಂತ ಖುಷಿ ಆಗ್ತದೆ. Honorable Prime Minister, dream is there. In the coming year, the two tier city should grow and we can create more employment. Ivattu Bengaluru nalli hogi kelsa maduvanta yuvakaru yaradru idre avaru jaasti Belagavi irabodu, Bengaluru irabodu, Hubballi irabodu, Gulbarga irabodu, ee kadeyinda hogi alli nelisi ivattu aneka dodda dodda nagaragalu the urban cities have become hell annodanna naavu patrikeyalli ortta idu. ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಕೂಡ ಒಂದ್ಸರಿ ಆರ್ಟಿಕಲ್ ಬಂದಿತ್ತು, ಆಲ್ ಅರ್ಬನ್ ಸಿಟೀಸ್ ಆಫ್ ಬಿಕಮ್ ಹೆಲ್ ಅಂತೇಳಿ. ವೆನ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಬಿಕಮ್ ದಿ ನರೇಂದ್ರ ಮೋದಿ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ದೆನ್ ಹಿ ಮೇಡ್ ದಿ ವಿಜನ್ ಟು ಕ್ಲೀನ್ ದಿ ಸಿಟೀಸ್ ಅಂಡ್ ಗೋ ಫಾರ್ ದಿ ಸೆಕೆಂಡ್ ಟೈರ್ ಸಿಟೀಸ್ ಅಂತೇಳಿ. ಇವತ್ತು ನಾರ್ತ್ ಈಸ್ಟ್ ಇರ್ಬೋದು, ಜಮ್ಮು ಕಾಶ್ಮೀರ ಇರಬಹುದು, ಅಥವಾ ಉಳಿದ ಸಣ್ಣ ಸಣ್ಣ ಸಿಟಿಗಳಿರ್ಬೋದು, ಅಕಸ್ಮಾತ್ ಹುಬ್ಬಳ್ಳಿ ಧಾರವಾಡದವ್ರು ಯಾರಾದರೂ ಜಮ್ಮು ಕಾಶ್ಮೀರದಲ್ಲೂ ನೀವು ಉದ್ಯೋಗಗಳು ಪ್ರಾರಂಭ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಕೆಲಸವನ್ನ ನಮ್ಮ ಪ್ರಧಾನಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಎಂಪ್ಲಾಯ್ಮೆಂಟ್ಗೆ ಸಮಸ್ಯೆ ಇಲ್ಲ, ಸಾಕಷ್ಟು ಅಪಾರ್ಚುನಿಟೀಸ್ ಅದ. ಜಸ್ಟ್ ಇಮ್ಯಾಜಿನ್ ರೈಲ್ವೇಸ್, ಡಿಫೆನ್ಸ್, ಏರ್ಕ್ರಾಫ್ಟ್, ತ್ರೀ ಮೇಜರ್ ಇಂಡಸ್ಟ್ರಿ. ನಂಬರ್ ಒನ್ ಇಸ್ ಟುಡೇ ಕನೆಕ್ಟಿವಿಟಿ ಅಂಡರ್ ಉಡಾನ್ ಅಂಡ್ ಅದರ್ ಸ್ಕೀಮ್ಸ್ ಎವ್ರಿವೇರ್ ಕನೆಕ್ಟಿವಿಟಿ ಇಸ್ ಇಂಪಾರ್ಟೆಂಟ್. ಏರ್ಕ್ರಾಫ್ಟ್, ಸೆಕೆಂಡ್ ರೈಲ್ವೇಸ್, ಥರ್ಡ್ ಡಿಫೆನ್ಸ್, ಇದರಲ್ಲೇ ನಮಗೆ ಅಪಾರ್ಚುನಿಟಿಗಳು. ಆಲ್ ದಿ ಸ್ಟೇಜ್ ವೆರ್ ಇಂಪೋರ್ಟಿಂಗ್ ಆಲ್ ದಿ ಗುಡ್ಸ್. ಈವನ್ ನಮ್ಮ ಏರ್ಕ್ರಾಫ್ಟ್ ಅನ್ನು ರಿಪೇರಿ ಮಾಡಬೇಕಾದ್ರೆ ವಿ ಆರ್ ಸೆಂಡಿಂಗ್ ಇಟ್ ಟು ಫಾರಿನ್ ಕಂಟ್ರಿ. ಒಂದ್ಸರಿ ಯೋಚನೆ ಇತ್ತು ಕಿತ್ತೂರಲ್ಲಿ MRI ಮಾಡಬೇಕು ಅಂದ್ರೆ ಮೇಂಟೆನೆನ್ಸ್ ಅಂಡ್ ರಿಪೇರ್ಸ್ ಒಂದು ಇಂಡಸ್ಟ್ರಿಯನ್ನ ಕಿತ್ತೂರಲ್ಲಿ ಹಾಕ್ಬೇಕಂತೇಳಿ ಹಿಂದೆ ನಮ್ಮ ಕುಟೀರೋ ಇದ್ದಾಗ ಆವಾಗ ಕೂಡ ನಾವು ವಿಚಾರ ಮಾಡಿದ್ದೀವಿ, ಆದರೆ ಅನೇಕ ಕಾರಣಗಳಿಂದ ಆಗಲಿಲ್ಲ. ಆಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಹುಬ್ಬಳ್ಳಿಯಲ್ಲಿ ಆಗಬೇಕು ಅಂತೇಳಿ ಮೊನ್ನೆ ನಾನು ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಮಂತ್ರಿಗಳನ್ನ ವಿನಂತಿ ಮಾಡಿಕೊಂಡಾಗ ಆವಾಗ ಅದು ಕೂಡ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಲಿಕ್ಕೆ ಹುಬ್ಬಳ್ಳಿ ಅತ್ಯಂತ ಯೋಗ್ಯವಾಗಿದೆ. ನಂತರ ಮಾತನಾಡಿದ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ, ಏಷ್ಯಾದ ರಾಷ್ಟ್ರಗಳಲ್ಲಿಯೇ ಅತಿ ಕಡಿಮೆ ಕಾರ್ಪೊರೇಟ್ ತೆರಿಗೆ ಹೊಂದಿರುವ ರಾಷ್ಟ್ರ ಭಾರತವಾಗಿದೆ. ಇಲ್ಲಿ ಶೇಕಡಾ 22% ಮಾತ್ರ ತೆರಿಗೆ ಇದೆ. 100 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಗುರಿ ಹೊಂದಲಾಗಿದೆ. 2025 ಹೊತ್ತಿಗೆ ಈ ಕಾಮಗಾರಿಗಳು ಪೂರ್ಣಗೊಳ್ಳಲಿವೆ. ಯಾದಗಿರಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಸಾಯನಿಕ ಮಂತ್ರಾಲಯದಿಂದ ಡ್ರಗ್ ಪಾರ್ಕ್ ನಿರ್ಮಿಸಲಾಗುತ್ತಿದೆ. ಹುಬ್ಬಳ್ಳಿಯಲ್ಲಿ ಸಿಪೆಟ್ ಸ್ಥಾಪನೆಗೆ ಇಂದು ಒಡಂಬಡಿಕೆ ಮಾಡಿಕೊಳ್ಳಲಾಗುತ್ತಿದೆ. ಬೆಂಗಳೂರು ಮುಂಬೈ ಕೈಗಾರಿಕಾ ಕಾರಿಡಾರ್, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಯೋಜನೆಗಳು ಈ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಗೆ ಸಹಕಾರಿಯಾಗಲಿವೆ ಎಂದರು. If the country can be called a developed country only if all the states are developed. If a state can be called as a developed state if all the areas of that state is developed. I think the vision of the Honorable Prime Minister is being implemented here by Honorable Chief Minister Jagadish Shettar and Prahlad Joshi. So I congratulate on behalf of the Honorable Prime Minister for taking up this big initiative here in Hubballi. Certainly Karnataka is one of the attractive investment destinations. There are several reasons for that. The GDP growth of the state in 2018-19 it is about 9.6%. And it is the fourth largest economy in India. You know Karnataka is called as the IT export hub. It is Bangalore is called the Silicon City. So practically the investors across the world are eager to invest in and around Bangalore, but this should be diverted to other tier 2 and tier 3 cities. Practically
ವರ್ಕ್ ಫೋರ್ಸ್ ಅವೈಲಬಲ್ ಇನ್ ಕರ್ನಾಟಕ ಇಸ್ ಸೋ ಮಚ್. ವಿ ನೋ ದಿ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಇಸ್ ಸೋ ಮಚ್, ಇಟ್ ಕ್ಯಾನ್ ಪ್ರೊವೈಡ್ ವರ್ಕ್ ಫೋರ್ಸ್ ಇನ್ ದಿ ಹೋಲ್ ಕಂಟ್ರಿ. ದಿ ನಂಬರ್ ಆಫ್ IITs ಆಸ್ ದ ನಂಬರ್ ಆಫ್ ITIs ಆ್ಯಂಡ್ ಪಾಲಿಟೆಕ್ನಿಕ್ಸ್ ಫ್ರಮ್ ವೇರ್ ವಿ ಕ್ಯಾನ್ ಗೆಟ್ ದಿ ಸ್ಕಿಲ್ಡ್ ಲೇಬರ್, ಎ ಸ್ಕಿಲ್ಡ್ ವರ್ಕ್ ಫೋರ್ಸ್ ಫಾರ್ ದಿ ಇನ್ವೆಸ್ಟರ್ಸ್ ಹಿಯರ್ ಇನ್ ಕರ್ನಾಟಕ. Apart from that, recently you might have seen the Bangalore is called as the India startup capital. We have emerged as largest aerospace hub as well as biotech hub also. ಈ ಇನ್ವೆಸ್ಟ್ ಕರ್ನಾಟಕ ಹೂಡಿಕೆದಾರರ ಸಮಾವೇಶದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಚಿವರಾದ ಜಗದೀಶ್ ಶೆಟ್ಟರ್, ಸುರೇಶ್ ಅಂಗಡಿ, ಶಾಸಕರಾದ ಅರವಿಂದ ಬೆಲ್ಲದ್, ಪ್ರಸಾದ್ ಅಬ್ಬಯ್ಯ, ಸಿಎಂ ನಿಂಬಣ್ಣನವರ್, ಅಮೃತ್ ದೇಸಾಯಿ, ಶಂಕರ್ ಪಾಟೀಲ್ ಮುನೇನಕೊಪ್ಪ, ಸಂಸದ ಭಗವಂತ ಖೂಬಾ, ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ, ವಿಆರ್ಎಲ್ ಸಮೂಹ ಸಂಸ್ಥೆಗಳ ಸಿಎಂಡಿ ಪದ್ಮಶ್ರೀ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಹಾಗೂ 700ಕ್ಕೂ ಹೆಚ್ಚು ಹೂಡಿಕೆದಾರರು ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ಗಂಡು ಮೆಟ್ಟಿದ ನಾಡಿನಲ್ಲಿ ಹಮ್ಮಿಕೊಂಡಿದ್ದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹೂಡಿಕೆದಾರರು ಕೋಟಿ ಕೋಟಿ ಹಣ ಹೂಡಲು ಮುಂದಾಗಿದ್ದು ವಿಶೇಷವಾಗಿದೆ. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.